ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಕರ್ನಾಟಕ ಕನ್ನಡಿಗರ ವಿಜಯ ಸಂಸ್ಥಾಪಕಿ ಮತ್ತು ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಶ್ರೀಮತಿ ಪದ್ಮಪ್ರಕಾಶ್ ರವರಿಂದ ಜನಪ್ರಿಯ ಬೆಂಗಳೂರು ಗ್ರಾಮಾಂತರ ಸಂಸದರಾದ ಸನ್ಮಾನ್ಯ ಡಿಕೆ ಸುರೇಶ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಮಕ್ಕಳಿಗೆ ನೋಟ್ಬುಕ್ ಪುಸ್ತಕ ವಿತರಣೆ ಹಾಗೂ ಅನಾಥಾಶ್ರಮಗಳಿಗೆ ಅನ್ನ ಸಂತರ್ಪಣೆ ನೆರವೇರಿಸುವ ಮುಖೇನ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಡಿಕೆ ಸುರೇಶ್ ರವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಮಹಿಳಾ ಮುಖಂಡರು ಪದಾಧಿಕಾರಿ ಆಚರಣೆಯ ಪ್ರಯುಕ್ತ ನೋಟ್ಬುಕ್ ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಂಸದರಾದ ಡಿಕೆ ಸುರೇಶ್ ರವರಿಗೆ ಜನ್ಮದಿನದ ಶುಭ ಹಾರೈಸಿದರು. ನಮ್ಮ ನೆಚ್ಚಿನ ನಾಯಕರಾದಂತಹ ಹಾಗೂ ಬೆಂಗಳೂರು ಗ್ರಾಮಾಂತರ ಸಂಸದರು ಹಾಗೂ ನಮ್ಮ ಎಲ್ಲ ರಾಜ್ಯದ ಏಕೈಕ ಸಂಸದರು ಅಂದ್ರೆ ಒಬ್ಬರೇ, ಅದು ನಿಜಕ್ಕೂ ನಮ್ಗೆಲ್ರಿಗೂ ಖುಷಿ ಆಗ್ತದೆ. ಯಾಕೆಂದ್ರೆ ಅಷ್ಟು ಒಂದು ಪ್ರಬಲತೆ ಅವರಲ್ಲಿ, ಸ್ಟ್ರಾಂಗ್ ಲೀಡರ್ ಅನ್ನೋದನ್ನ ಆ ಇದರಲ್ಲೇ ತೋರಿಸುತ್ತೆ. ಹಾಗಾಗಿ ಇವತ್ತು ಅವರ ಒಂದು ವಿಶೇಷತೆ ಏನಂತಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಜನ್ಮ ದಿನಾಂಕವನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಖುಷಿಯಿಂದ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ತೀವಿ. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾದಂತ ಡಿ ಕೆ ಸುರೇಶ್ ಸರ್ ಅವರದ್ದು ಇವತ್ತು ಹುಟ್ಟುಹಬ್ಬ ಇರೋದ್ರಿಂದ ಆ ಹುಟ್ಟುಹಬ್ಬಕ್ಕೆ ಅಟ್ಲೀಸ್ಟ್ ನಾವು ಅವ್ರಿಗೆ ಒಂದು ಕೃತಜ್ಞತೆಯನ್ನ ನಾವು ನಮ್ಮ ನಾಯಕರಿಗೆ ಸಲ್ಲಿಸ್ಬೇಕು ಅಂತ ಅಂದಾಗ ಏನಾಗುತ್ತೆ ಅಂದ್ರೆ ಶುಭಾಶಯವನ್ನ ನಾವು ಕೋರ್ಲೇಬೇಕಾಗ್ತದೆ. ಹಾಗಾಗಿ ನಾವು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ದೇವರು ಆಯಸ್ಸು, ಆರೋಗ್ಯ, ಯಶಸ್ಸು, ಕೀರ್ತಿ, ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ಲಿ. ಅದೇ ರೀತಿ ಇನ್ನೂ ಉನ್ನತವಾದ ಸ್ಥಾನಮಾನಗಳು ಅವರಿಗೆ ಲಭಿಸ್ಲಿ. ಒಂದು ಸಾರ್ವಜನಿಕರ ಒಂದು ಸಂಪತ್ತು ಅಂತಾನೆ ನಾವು ಅವ್ರನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿ ಇವತ್ತು ನಮ್ಮ ಎಲ್ಲ ನಮ್ಮ ಪದಾಧಿಕಾರಿಗಳು, ಒಂದಷ್ಟು ನಮ್ಮ ಜನರೆಲ್ಲರೂ ಸೇರಿಕೊಂಡು ಇವತ್ತು ಅವರ ಒಂದು ಹೆಸರಲ್ಲಿ ಇವತ್ತೇನು ಅವರು ಹುಟ್ಟುಹಬ್ಬದ ಒಂದು ವಿಶೇಷವಾಗಿ ಆಗ್ತಾ ಇರ್ತಕ್ಕಂಥದ್ದರಿಂದ ಬಡವರಿಗೆ ಒಂದು ಆ ಜನಗಳಿಗೆ ಹೆಣ್ಮಕ್ಳಿಗೆ ಅಂತ ಹೇಳಿ ಗ್ಯಾಸ್ ಸ್ಟವ್ ಕೊಡುವಂಥದ್ದು, ಮತ್ತೆ ಮಕ್ಕಳಿಗೆ ಬುಕ್ಸ್ ಕೊಡುವಂಥದ್ದು, ಮತ್ತೆ ಸಿಹಿ ಹಂಚಿ ಅವರಿಗೆ ಒಂದು ಖುಷಿಯನ್ನ ಆಚರಣೆ ಮಾಡಬೇಕು ಅಂತ ನಾವೆಲ್ಲರೂ ಸೇರ್ಕೊಂಡಿದ್ದೀವಿ ಇವತ್ತು. ಹಾಗಾಗಿ ಅವರಿಗೆ ವಿಶೇಷವಾಗಿ ದೇವರು ಇನ್ನೂ ಹೆಚ್ಚಿನ ಯಶಸ್ಸನ್ನ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ. ಆಲ್ ದ ವೆರಿ ಬೆಸ್ಟ್ ಸರ್, ಗಾಡ್ ಬ್ಲೆಸ್ ಯು. ನಮ್ಮೆಲ್ಲರ ಕಡೆಯಿಂದ ವಿಶಸ್ ನಿಮಗೆ ಸಿಗ್ತಾ ಇದೆ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಡಿ ಕೆ ಸುರೇಶ್ ಸರ್. ಥ್ಯಾಂಕ್ ಯು.